हेलो बच्चों आप सबको ई क्लास में स्वागत है हम आज एक नए पाठ के द्वारा नई नई बातें सीखेंगे और उसमें से भी हम कुछ संदेश पाएंगे तो ठीक है बच्चों अब हम आगे बढ़ेंगे आगे बढ़ने से पहले मैं आपको एक चित्र दिखाती हूँ मकड़े इवती पाठ के नाव मुंदर मदद वो चित्र ना, ना, ना नि तोर्ती ಅದನ್ನು ನೀವು ಗಮನಿಸಿ ನೋಡಿ ನಿಮಗೆ ಅದರಲ್ಲಿ ಏನೇನು ಕಾಣಿಸ್ತಿದೆ ಅಂತ ನೋಡಿ ಈ ಚಿತ್ರ ಏನಿದೆಯಲ್ಲ ಈ ಚಿತ್ರದಲ್ಲಿ ನೀವು ಕೆಲವು ಆಕೃತಿಗಳನ್ನು ನೋಡ್ತಾ ಇದ್ದೀರಾ ಆ ಆಕೃತಿಗಳು ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣಿಸ್ತಾ ಇರಬಹುದು ಏನಿದೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ ಯೋಚನೆ ಮಾಡಿದ್ರಲ್ವಾ ಈಗ ನಾವು ಮುಂದಕ್ಕೆ ಹೋಗೋಣ ಅದೇ ಚಿತ್ರದ ಬಗ್ಗೆ ನಾನು ಹೇಳ್ತೀನಿ ನೋಡಿ ಮಕ್ಕಳೇ ಈ ಚಿತ್ರ ಏನು ತೋರಿಸ್ತಾ ಇದೆ ನಮಗೆ ಒಂದು ಇಂಗ್ಲೀಷ್ ಪದವನ್ನು ತೋರಿಸ್ತಾ ಇದೆ ಬಚ್ಚೋ ಆಪ್ ಯಾ ದೇಕ್ಸಕ್ತೇ ಏಕ್ ಇಂಗ್ಲೀಷ್ ಏನಿ ಅಂಗ್ರೇಜಿ ಶಬ್ದಕ್ಕೂ ಎಫ್ ಎಲ್ ವೈ ಪ್ರತ್ಯೇಕ ವ್ಯಕ್ತಿ ಪ್ರತ್ಯೇಕ ರೀತಿ ಸೇ ಉಸೆ ದೇಗ್ತಾಯಿದೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಆ ವಿಷಯ ಅಥವಾ ಪರಿಸ್ಥಿತಿಯನ್ನು ಅವಲೋಕಿಸ್ತಾನೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾಯಿದೆ ನಿಮಗೆ ಕೆಲವರಿಗೆ ನಾನೇ ಮೊದಲು ಈ ಚಿತ್ರ ನೋಡಿದಾಗ ಏನನ್ನಿಸ್ತು ಅಂತಂದರೆ ಅಲ್ಲಿ ಒಂದು ಗನ್ ಚಿತ್ರ ಇದೆ ಅಂತ ಅನ್ನಿಸ್ತು ನನಗೆ ಅಥವಾ ಅಲ್ಲಿ ಲಾಸ್ಟಲ್ಲಿ ನಂಬರ್ ಒನ್ ಅಂತ ಬರೆದಿರೋದನ್ನ ಹಾಫ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಆ ರೀತಿ ನಮಗೂ ಒಂದೊಂದು ಸಲ ಆ ಥರ ಅನಿಸುತ್ತೆ ಆದರೆ ಕೆಲವರಿಗೆ ಅದು ಎಫ್ ಎಲ್ ವೈ ಫ್ಲೈ ಅನ್ನೋದು ಸ್ಪಷ್ಟವಾಗಿ ಗುರುತಿಸ್ತಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ಪರಿಸ್ಥಿತಿಗಳಾಗಲಿ ವಿಷಯಗಳಾಗಲಿ ನಾವು ನೋಡುವ ಬಗೆ ಬೇರೆ ಬೇರೆ ಇರುತ್ತೆ ಅಂದರೆ ವಿಭಿನ್ನತೆ ಅನ್ನೋದು ನಮ್ಮಲ್ಲಿ ಇರುವಂತಹ ಸಹಜವಾದ ಗುಣ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡೋದು ಅದು ಸಹಜವಾಗಿಯೇ ಇರೋದು ಆದರೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದಕ್ಕೆ ಯಾವ ರೀತಿ ನಾವು ಎದುರಿಸ್ತೀವಿ ಪರಿಹಾರೋಪಾಯಗಳನ್ನು ಯಾವ ರೀತಿ ನೋಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆದ್ದರಿಂದ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಏನಂದರೆ ವಿಭಿನ್ನತೆ ಇರೋದೇನೋ ಸಹಜ ಆದರೆ ಸಮಸ್ಯೆಗಳು ಬಂದಾಗ ನಾವು ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಈ ಚಿತ್ರದಲ್ಲಿ ನೀವು ಗಮನಿಸಿದ್ರಲ್ವಾ ಮೊದಲು ನೋಡಿದಾಗ ಕೆಲವರಿಗಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಕೆಲವರಿಗೆ ಅಲ್ಲಿ ಯಾವುದೋ ಒಂದು ಪದ ಇದೆ ಅಂತ ಅನ್ನಿಸ್ತು ಅಂದರೆ ಪ್ರತ್ಯೇಕ ಸಮಸ್ಯೆಗಳಲ್ಲೂ ಒಂದು ಪರಿಹಾರ ಇದ್ದೇ ಇದೆ ಫ್ಲೈ ಅನ್ನೋ ಶಬ್ದ ಇದೆ ಅಲ್ಲಿ ಅಲ್ವಾ ಆ ಥರ ಇವತ್ತಿನ ಪಾಠ ಕೂಡ ನಿಮಗೆ ಈ ರೀತಿಯ ಒಂದು ಸಂದೇಶವನ್ನು ಕೊಡುತ್ತೆ ಆಯಿತಾ ಮಕ್ಕಳೇ ಇಲ್ಲಿ ಧೈರ್ಯಗಡದೆ ನಾವು ತುಂಬ ವಿವೇಚನೆಯಿಂದ ಅದನ್ನು ಪರಿಹರಿಸೋದನ್ನು ಕಲಿಬೇಕಾಗಿದೆ ಆಜ್ಕೆ ಪಾರ್ಟ್ ಮೇ ಬಿ ಹಮ್ ವಹಿ ಸಂದೇಶ್ ಪಾರಹೇ ಹೇ ಅಂದರೆ ಇಲ್ಲಿ ಸಮಸ್ಯೆಗಳು ಸಮಸ್ಯೆಗಳು ಅಂದರೆ ಪ್ರಶ್ನೆಗಳು ಆ ಪ್ರಶ್ನೆಗಳು ಬಂದಾಗಲೇ ನಮಗೆ ಪರಿಹಾರಗಳು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಇದನ್ನು ಈ ಚಿತ್ರದ ಮೂಲಕ ನಿಮ್ಗೆ ಏನು ಅನಿಸ್ತಿದೆ ಇಲ್ಲಿ ಒಂದು ಚಿತ್ರದಲ್ಲಿ ಏನಿದೆ ಅದರಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದ್ರೆ ಇಲ್ಲಿ ಅದಕ್ಕೆ ಪರಿಹಾರೋಪಾಯಗಳು ಅಲ್ವಾ ಮಕ್ಕಳೇ ಈಗ ಪಾಠಕ್ಕೆ ಮುಂದಕ್ಕೆ ಹೋಗೋಣ ಸಮಜದಾರ್ ರಾಜು ಆಚಕ್ಕೆ ಪಾಠ ಕಾ ಶೀರ್ಷಕ ಹೈ ಇಸ್ ಪಾಠಸೆ ಬಚ್ಚೆ ಕಿ ಪ್ರಾಪ್ತಕತೆ ಮುಸಿಬತ್ ಸಮಯ ಘಬರಾನಾ ನೀ ಚಾಹೇ ಔರ್ ಹಿಮ್ಮತ್ಸೆ ಕಾಮ ಚೇ ಅಂದರೆ ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂಗೆ ಏನು ಸಂದೇಶವನ್ನು ನಾವು ತಗೊಳ್ತೀವಿ ಅಂತ ಒಂದು ಪಾಠ ಅಥವಾ ಯಾವುದಾದರೂ ಒಂದು ವಿಷಯವನ್ನು ಕಲಿತಾಗ ಅದರಿಂದ ನಾವು ಏನೋ ಒಂದು ಕಲಿಕೆ ಇದೆ ನಮಗೆ ಆ ಕಲಿಕೆ ಈ ಪಾಠದಿಂದ ನೀವೇನು ಕಲಿತೀರಾ ಅನ್ನೋದು ಮುಖ್ಯ ಇಸ್ ಪಾಠ ಸೇ ಕ್ಯಾ ಜಾನಕಾರಿ ಯಹ ಜಾನಕಾರಿ ಪ್ರಾಪ್ತ ಕರ್ಸಕ್ತೇ ಹೇ ಕಿ ಮುಸೀಬತ್ಗೆ ಸಮಯ ಮುಸೀಬತ್ ಯಾನಿ ಸಂಕಟ್ ಸಂಕಟ್ಗೆ ಸಮಯ ಗಬರಾನೆ ಕಷ್ಟದ ಸಮಯದಲ್ಲಿ ಹೆದ್ರಿಕೊಳ್ಳಬಾರದು ಆರ್ ಹಿಮ್ಮತ್ಸೆ ಕಾಮ್ಲೇನಾ ಚಾಹೇ हिम्मत अंदर धैर्य हिम्मत से काम लेना चाहिए धैर्य दिंदा निभा संदेश पाठ दिन ना पढ़ीता रह बच्चो अब हम पहले आदर्श वाचन करेंगे मैं इस पाठ को पढ़ूंगी और आप सब लोग अपने पुस्तकों को सामने रखिए और ध्यान से उसे देखिए राजू कक्षा चार में पढ़ता था वह बड़ा समझदार और बहादुर बच्चा था उसके खेत के पास से रेल की पटरी गुजरती थी एक दिन वह अपने खेत से घर लौट रहा था तभी उसकी नजर एक टूटी हुई रेल की पटरी पर पड़ी राजू घबरा गया और इधर उधर देखने लगा ताकि वह किसी को इसके विषय में बता सके लेकिन उसे आसपास कोई व्यक्ति नहीं दिखाई दिया तभी उसे दूर से आती रेलगाड़ी दिखाई दी वह चिंता में पड़ गया अगर वह गाड़ी रोकी नहीं गई तो अनेक लोगों की जाने चली जाएंगी गाड़ी धीरे धीरे उसी ओर बढ़ती चली आ रही थी अचानक उसको एक उपाय सूझा उसने जल्दी से अपनी लाल कमीज़ उतारी और उसे एक डंडे से बांधकर रेलगाड़ी की तरफ ज़ोर ज़ोर से लहराने लगा रेलगाड़ी के ड्राइवर ने उसे लाल कपड़ा लहराते हुए देख लिया उसे किसी अनजान खतरे का एहसास हो गया और गाड़ी रोक दी अचानक गाड़ी रुकने से रेलगाड़ी के यात्री इधर उधर देखने लगे फिर जब उनको पता चला कि एक बच्चे की सूझबूझ से से उनकी जान संकट में आने बची है, तो सभी उसे शाबाशी देने लगे बाद में गणतंत्र दिवस के अवसर पर उस बच्चे को बहादुरी के लिए स्कूल के प्रधानाचार्य द्वारा ಪುರಸ್ಕಾರ ದೊ ಹಬ್ಬ ಉಸ್ ಪಾಠ ಮೇ ಆ ಕುಡಿಯ ತಿಳುವಳಿಕೆ ಉಳ್ಳವ ಸಮಜ್ ಅಂದ್ರೆ ತಿಳುವಳಿಕೆ ಸಮಜದಾರ್ ಅಂದ್ರೆ ತಿಳುವಳಿಕೆ ಉಳ್ಳವ ಬುದ್ಧಿವಂತ ಅಂತ ಕೂಡ ಬರುತ್ತೆ ಆದರೆ ಸರಿಯಾದ ಅರ್ಥ ತಿಳುವಳಿಕೆ ಉಳ್ಳವ ಪಟ್ರಿ ರೈಲ್ವೆ ಮಾರ್ಗೀಯ ಕನ್ನಡದಲ್ಲಿ ರೈಲ್ವೆ ಹಳಿ ರೈಲ್ವೆ ಕಂಬಿ ಅಂತ ಕೂಡ ಹೇಳ್ಬೋದು ಆಪ್ ದೇಖ್ರಹ ಹೇ ಯಿ ಅರ್ಥಾತ್ ಆದ್ಮಿ ಕನ್ನಡದಲ್ಲೂ ಕೂಡ ವ್ಯಕ್ತಿ ಅಚಾನಕ್ ಏಕಾಏಕ್ ಸಡನ್ಲಿ ಅಂತ ಹೇಳ್ತೀವಲ್ಲ ನಾವು ಇಂಗ್ಲೀಷಲ್ಲಿ ಸಡನ್ನಾಗಿ ಇದ್ದಕ್ಕಿದ್ದಂತೆ ಅವಸರ್ ಅವಸರ್ ಅಂತಂದರೆ ಇಲ್ಲಿ ನಾವು ಕನ್ನಡದಲ್ಲಿ ಅವಸರ ಅಂತಂದರೆ ಗಡಿಬಿಡಿ ಅಂತ ಅನ್ನುವ ಅರ್ಥ ಕೊಡುತ್ತೆ ಆದರೆ ಇಲ್ಲಿ ಆ ಅರ್ಥ ಬರಲ್ಲ ಅವಸರ್ ಕ ಅರ್ಥ ಮೌಕ ಅಂದರೆ ಸಂದರ್ಭ ಆ ಸಂದರ್ಭದಲ್ಲಿ ಅಂತ ಹೇಳ್ತೀವಲ್ಲ ಆ ಥರ ಅವಸರ್ ಮೌಕ ಕನ್ನಡದಲ್ಲಿ ಸಂದರ್ಭ ಬಹದೂರ್ ಸಾಹಸಿ ಕನ್ನಡದಲ್ಲೂ ಕೂಡ ಸಾಹಸಿ ನಜರ್ ನಜರ್ ಕಾರ್ಥ ನಿಗಾಹ ನಿಗಾ ಅಂದರೆ ದೃಷ್ಟಿ ಅಂತ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡೋದನ್ನು ನೋಟ ಅಂತ ಕರಿತೀವಲ್ಲ ಅದಕ್ಕೆ ನಿಗಾಹ ಅಂತಾರೆ ಚಿಂತ ಚಿಂತ ಅರ್ಥ ಸೋಚ್ ವಿಚಾರ ಕರ್ಣ ಫಿಕರ್ ಕರ್ಣ ಅಂದರೆ ಕನ್ನಡದಲ್ಲಿ ಯೋಚಿಸುವುದು ಯೋಚನೆ ಮಾಡೋದಕ್ಕೆ ಚಿಂತಾಕರ್ಣ ಅಂತ ಹೇಳ್ತಾರೆ ರುಕ್ನ ರುಕ್ನ ಅಂದರೆ ಠಹರ್ನ ನಿಲ್ಲು ಠಹರ್ನ ಅವ್ರ ರುಕ್ನ ದೋನೋ ಸಮಾನಾರ್ಥಕ ಶಬ್ದ ಪುರಸ್ಕಾರ ಪುರಸ್ಕಾರಕ್ಕೆ ಅರ್ಥ ಇನಾಮ್ ಕನ್ನಡದಲ್ಲೂ ಕೂಡ ಇನಾಮು ಅಂತ ಕೂಡ ಕರೀತಾರೆ ಪುರಸ್ಕಾರ ಅಂದರೆ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಕಮೀಜ್ ಕಮೀಜ್ ಅಂದರೆ ಶರ್ಟ್ ಅಂಗಿ ಲಾಟ್ನಾಪಸ್ ಅನಾ ಮರಳಿ ಬರೋದು ಅಂದರೆ ಯಾವುದಾದ್ರೂ ಕಡೆ ನಾವು ಹೋಗಿ ಮತ್ತೆ ವಾಪಸ್ ಬರೋದನ್ನು ಲಾಟ್ನಾ ಅಂತ ಹೇಳ್ತಾರೆ ಖೇತ್ ಹೊಲ ಗದ್ದೆಗಳು ಟೂಟಿ ಟಿ ಹುಯಿ ಟೂಟಿ ಹುಯಿ ಇದೆಲ್ಲ ಕೆಲವು ಅರ್ಥಗಳನ್ನು ನಾನು ನಿಮ್ಮ ಶಬ್ದಾರ್ಥದ ಪುಸ್ತಕದಲ್ಲಿಲ್ಲ ಅದನ್ನು ನಾನು ಇನ್ನೂ ಎಕ್ಸ್ಟ್ರಾ ಆಗಿ ಕೊಟ್ಟಿರೋದು ಟೂಟಿ ಟಿ ಹುಯಿ ಅಂತಂದರೆ ಮುರಿದಿರುವ ಒಡೆದಿರುವ ಕನ್ನಡದಲ್ಲಾದರೆ ನಾವು ಗಾಜು ಒಡೆದಿರೋದು ಅಂತ ಹೇಳ್ತೀವಿ ಟೇಬಲ್ ಮುರಿದಿರೋದು ಅಂತ ಹೇಳ್ತೀವಿ ಆದರೆ ಹಿಂದಿಯಲ್ಲಿ ಎರಡಕ್ಕೂ ಒಂದೇ ರೀತಿಯಲ್ಲಿ ಟೂಟಿ ಹುಯಿ ಅಂತಲೇ ಹೇಳ್ತಾರೆ ಟೂಟಿ ಹುಯಿ ಇದಕ್ಕೆ ಕನ್ನಡದಲ್ಲಿ ಅರ್ಥ ಮುರಿದಿರುವ ಒಡೆದಿರುವ ಎರಡೂ ಆಗುತ್ತೆ ಘಬ್ರಾನ ಡರ್ನ ಭಯ ಪಡುವುದು ಕನ್ನಡದಲ್ಲಿ ರೋಕ್ನ ತಡೆಯುವುದು ಖತ್ರ ಖತ್ರಕ್ಕೆ ಅರ್ಥ ಅಪಾಯ ಕನ್ನಡದಲ್ಲೂ ಕೂಡ ಅಪಾಯ ಲೇಕಿನ್ ಲೇಕಿನ್ ಅಂದರೆ ಆದರೆ ಅಹಸಾಸ್ ಎಹಸಾಸ್ ಕಾರ್ಥೆ ಆಭಾಸ್ ಹೋನ ಅರಿವು ಅಂದರೆ ಯಾವುದೋ ಒಂದು ಒಳ್ಳೆಯದೋ ಕೆಟ್ಟದೋ ಏನೋ ಒಂದು ಮನಸ್ಸಿಗೆ ಮೊದಲೇ ಅದರ ಒಂದು ಅನುಭವ ಆಗ್ತಾ ಇರುತ್ತಲ್ಲ ಅರಿವಾಗ್ತಿರುತ್ತಲ್ಲ ಅದಕ್ಕೆ ಅಹಸಾಸ್ ಅಂತ ಕರೀತಾರೆ ಸೂಜ್ ಬೂಜ್ ಸೂಜ್ ಬೂಜ್ ಏನೇ ವಿವೇಚನೆ ಕನ್ನಡದಲ್ಲಿ ವಿವೇಚನೆ ಲೋಗ್ ಲೋಗ್ಕ ಅರ್ಥ ಜನ್ ಜನರು ಅನಿಜಾನ್ ಅನಿಜಾನ್ ಅಂದರೆ ಅಪರಿಚಿತ ಅಥವಾ ಗೊತ್ತಿಲ್ಲದ ವ್ಯಕ್ತಿ ಆಗಿದ್ದರೆ ಅಪರಿಚಿತ ಅಂತ ಹೇಳ್ಬೋದು ಪರಿಸ್ಥಿತಿ ಆದರೆ ಗೊತ್ತಿಲ್ಲದ ಅಂತ ಹೇಳ್ಬೋದು ರಾಜು ಕಕ್ಷಾ ಚಾರ್ ಮೇ ಪಡ್ತಾಥ ಕೌನ್ಸಿ ಕಕ್ಷಾ ಮೇ ಪಡ್ತಾ ಥ ರಾಜು ಕಕ್ಷಾ ಚಾರ್ಮೇ ಏನಿ ಚೌಥಿ ಕಕ್ಷಾ ಮೇ ನಾಲ್ಕನೇ ತರಗತಿಯಲ್ಲಿ ರಾಜು ಓದ್ತಾ ಇದ್ದ ವಹ ಬಡ ಸಮಜ್ದಾರ್ ಆರ್ ಬಹದ್ದೂರ್ ಬಚ್ಚಾ ಥಾ ಉಸ್ಕೆ ಖೇತ್ ಕೆ पास से रेल की पटरी गुजरती थी और अथवा गद्दे हतीर दलिए रेलवे हली सागुती गुजरती थी सागती बच्चो जो अलग रंग में दिखाया गया है जो इन शब्दों को दिखाया गया है उनको आप चित्र में देखकर समझ सकते हैं उनका अर्थ खेत होला अथवा गद्दे पटरी रेलू हली एक दिन वह अपने खेत से घर लौट रहा था राजू कहाँ से लौट रहा था खेत से लौट रहा था जैसे आप लोग छुट्टियों में कहीं बाहर घूमते हैं अपने खेत की तरफ जाते हैं उसी प्रकार राजू भी अपने खेत से लौट रहा था तभी उसकी नज़र एक टूटी हुई रेल की पटरी पर पड़ी राजू तन्ना होलदिंदा मरली बरताइा अदे समय दल के वो मुरद रैली कंबी का टूटी हुई रेल की पटरी पर उसकी नज़र पड़ी राजू घबरा गया राजू के भया आयतु जैसे हमेशा किसी आतंक के समय होता है वही राजू के साथ भी हुआ राजू घबरा गया क्योंकि वह देख रहा था कि पटरी टूटी हुई है रेलवे हली मुर्दी सहजवागे और भय आयतु राजू घबरा गया और इधर उधर देखने लगा इधर उधर क्यों देखने लगा ताकि वह किसी को इसके विषय में बता सके जब हमें कोई समस्या आती है तो हम सबसे पहले आसपास देखते हैं यह राजू भी उसी प्रकार सोचते हुए इधर उधर देखने लगा क्योंकि वो बताना चाहता था कि रेल की पटरी टूटी हुई है लेकिन उसे आसपास कोई व्यक्ति नहीं दिखाई दिया व्यक्तियों तभी उसे दूर से आती रेलगाड़ी दिखाई दी दि। पहले ही वह घबरा चुका था ऊपर से सामने से एक रेलगाड़ी भी आ रही थी मोदले आतन समस्या गोता रेलना हली ಮುರಿದಿರೋದು ಹಾಗೆ ನೋಡ್ತಾ ಇದ್ದಾಗಲೇ ಒಂದು ದೂರದಿಂದ ರೈಲು ಬರ್ತಾ ಇತ್ತು ದಿಖಾಯ್ದಿ ವಹ ಚಿಂತಾಮೆ ಪಡ್ಗಯಾ ಚಿಂತಾ ಕಿಹಿ ಬಾತ್ ಥಿ ಇಸೀಲಿಯೇ ರಾಜು ಗಯಾ ಅವ್ರ ಚಿಂತಾ ಚಿಂತಾಮೆ ಪಡ್ಗಯ ಕೈಸೆ ಇಸ್ ಸಮಸ್ಯೆಕು ನಿಭಾವು ಯಹ ಬಾತ್ ಉಸ್ಕೆ ಮನ್ಮೆ ಆಯಿ ಯಾವ ರೀತಿ ಇದನ್ನು ಪರಿಹರಿಸ್ಬೇಕು ಅನ್ನೋದು ಆತನಿಗೆ ತೋಚಲಿಲ್ಲ ಅದಕ್ಕೆ ಅವನು ಚಿಂತೆಯಲ್ಲಿ ಬಿದ್ದ ಚಿಂತ ಮೇ ಪಡ ಅಾಡಿ ರೋಕಿ ನೀ ಚಲೀಗಿ ರೈಲನ್ನು ಅವನು ತಡೆಯೇ ಹೋಗಿದ್ರೆ ಸುಮಾರು ಜನಗಳ ಜೀವ ಹೋಗುವಂತಹ ಸಂಭವ ಇತ್ತು ಅಗರ ವಹ ಗಾಡಿ ರೋಕಿ ತೋ ಅನೇಕ ಕಿ ಜಾನೆ ಚಲಿ ಜಿ ರೋಕನಾ ಬಹುತೀರಿ ಥಾ ಸಮಸ್ಯ ರಾಜೂ ಕೋ चिंता में डाल गई गाड़ी धीरे धीरे उसी ओर बढ़ती चली आ रही थी लेकिन गाड़ी भी उसी पटरी की ओर बढ़ती आ रही थी अधे रेलवे हलिया बली बड़ी सागी बरता तो अचानक उसको उपाय सूझा जैसे समस्या के समय हम सब उसका कोई ना कोई उपाय ढूंढते हैं उसी तरह एक उपाय उसको सूझा इस बात से हमें जानना चाहिए कि किस समय किस तरह के परिहार को हमें सोचना चाहिए इसके लिए हमें उसका ज्ञान भी होना चाहिए इस ज्ञान के द्वारा ही हम समस्या को परिहार दे सकते हैं अचानक उसको एक उपाय सूझा उपाय यानी आइडिया उपाय हौले उसने जल्दी से अपनी लाल कमीज उतारी और बेग बेगने ತನ್ನ ಕೆಂಪು ಬಣ್ಣದ ಅಂಗಿಯನ್ನು ಲಾಲ್ ಕಮೀಜ್ ಕೆಂಪು ಅಂಗಿಯನ್ನು ಉತಾರಿ ಕಳಚಿದ ಅವನು ಹಾಕ್ಕೊಂಡಿರುವಂತಹ ಕೆಂಪು ಅಂಗಿ ಬಿಚ್ಚಿದ ಉತಾರಿ ಔರ್ ಉಸೆಕ್ ಡಂಡೆಸೆ ಬಾಂಧಕರ್ ಒಂದು ಕೋಲಿಗೆ ಅದನ್ನು ಕಟ್ಟಿದ ಬಾಂಧಕರ್ ಬಾಂಧನ ಅಂದರೆ ಕಟ್ಟೋದು ರೇಲ್ ಗಾಡಿ ಕಿ ತರಫ್ ರೇಲ್ ಗಾಡಿ ಜಾಹಸೆ ಆ ರೀತಿ ಉಸಿ ಓರ್ ಇಸ್ನೇ ಅಪ್ನಿ ಲಾಲ್ ಕಮೀಸ್ ಕೋ ಸೆ ಬಾಂಧಕರ್ उसी तरफ जोर जोर से लहराने लगा लहराना यानी जो रेल आ रही थी उसको यह दिखाना चाहता था कोई समस्या है और रेलगाड़ी को रोकना चाहता था रेलगाड़ी के ड्राइवर ने उसे लाल कपड़ा लहराते हुए देख लिया ड्राइवर को भी पता चला कि कुछ यहाँ समस्या है तो वह जान गया कि लाल कपड़ा देखकर कर ವಹ ಕುಚು ಸಮಸ್ಯಕ್ಕೋಸ್ಕ ಆಭಾಸ್ ಹೊನೆಲಗ ಅಂದರೆ ಇಲ್ಲಿ ಡ್ರೈವರ್ಗೆ ಅರ್ಥ ಆಗ್ತಾ ಇತ್ತು ಏನೋ ಸಮಸ್ಯೆ ಇದೆ ಆದ್ದರಿಂದ ಆ ಕೆಂಪು ಅಂಗಿ ಹಾರಿಸುತ್ತಿರುವ ಹುಡುಗನನ್ನು ನೋಡಿ ಅವನಿಗೆ ಅರ್ಥ ಆಗ್ ಆಗ್ತಾಯಿತ್ತು ಉಸೆಕಿಸಿ ಅನುಜಾನ್ ಖತ್ರೆಕ ಅಹಸಾಸ್ ಹೋಗಯ ಅವ್ರ ಗಾಡಿ ರೋಗಿ ಆತನಿಗೆ ಒಂದು ಗೊತ್ತಿಲ್ಲದ ಯಾವುದೋ ಒಂದು ಸಂಕಷ್ಟದ ಅರಿವಾಯಿತು ಆಗ ಆತ रेलगाड़ी अन्ना निलिस खतरे का एहसास हो गया और गाड़ी रोक दी अचानक गाड़ी रुकने से रेलगाड़ी के यात्री इधर उधर देखने लगे ये तो होना ही था क्योंकि बीचों बीच, बीच पटरी में अचानक अगर रुक जाए तो यात्री सोचेंगे कि क्यों ये गाड़ी रुक गई तो ऐसे ही यहाँ राजू जिस गाड़ी को रोक रहा था वह गाड़ी रुक गई ಓರ್ ಉಸ್ಮೇ ಬೇ ಸಾರೇ ಯಾತ್ರಿ ಯಾತ್ರಿ ಅಂದರೆ ಪ್ರಯಾಣಿಕರು ರೈಲು ಗಾಡಿಯಲ್ಲಿರುವಂತಹ ಎಲ್ಲ ಪ್ರಯಾಣಿಕರು ಇತ್ತ ಅತ್ತ ನೋಡೋದಕ್ಕೆ ಶುರು ಮಾಡಿದರು ಯಾಕೆಂತಂದರೆ ಇದ್ದಕ್ಕಿದ್ದಂತೆ ಹೋಗ್ತಾ ಇರುವಂತಹ ರೈಲು ಮಧ್ಯದಲ್ಲಿಯೇ ನಿಲ್ತು ಫಿರ್ ಜನಕೋ ಪತ ಚಲ ಕಚ್ಚೆ ಕಿ ಸೂಜಬೂಜೆ ಉನ್ ಸಂಕಟಮೇ ಆನೆ ಸೆ ಬಚಿ है फिर जब उनको पता चला जब वे जान गए कि एक बच्चे ने उनकी जान को बचाई है तो उन्हें बहुत ही खुशी महसूस हुई और उस छोटे से नन्हे से बच्चे की बहादुरी के ऊपर उन्हें गर्व होने लगा और उसे शाबाशी देने लगे अंदर इली चिक मगु नम जीवव अनुवा आ भावन आ मगुजी बे तटोदे शुरूम बाद में गणतंत्र दिवस के अवसर पर उस बच्चे को बहादुरी के लिए स्कूल के प्रधानाचार्य द्वारा पुरस्कार दिया गया जैसे हम लोग अपनी अपनी स्कूल में गणतंत्र दिवस मनाते हैं और उस अवसर पर बहुत सारे इनाम दिए जाते हैं पुरस्कार दिए जाते हैं गणराज्योत्सव सन्दर्भ दी आ मगुवे आतन साहस मुख्योपाध्याय रूल पुरस्कार निर्डलाय बच्चों इस पाठ से हमें यहाँ बहुत सी अच्छी बातें सीखने को मिल रही हैं जैसे कि एक छोटा सा बच्चा उन सब यात्रियों की जान बचा सकता है हम ऐसे जीवन में कई सारी समस्याओं से बहुत ही रूबरू होते रहते हैं हमें भी इसी तरह अपने परिस्थितियों के ऊपर अवलोकन करते हुए सूझबूझ से उन समस्याओं को एक उपाय ढूंढना है अगर राजू घबरा जाता तो उन सब यात्रियों की जान खतरे में पड़ जाती तो हमें यहाँ बहुत अच्छी सीख मिलती है कि हमें समस्याओं को सूझबूझ से सुलझाना है तो हम पाठ की तरफ आगे बढ़ते हुए उस पाठ के अभ्यास को देखेंगे एक वाक्य में उत्तर लिखिए राजू कौन सी कक्षा में पढ़ता था राजू चौथी कक्षा में पढ़ता था दूसरा प्रश्न घर आते हुए राजू ने खेत में क्या देखा उत्तर घर आते हुए राजू ने देखा कि रेल की पटरी टूटी हुई है राजू ने रेलगाड़ी रोकने के लिए क्या उपाय किया उत्तर राजू ने रेलगाड़ी रोकने के लिए अपनी लाल कमीज को डंडे से बांधकर रेलगाड़ी की तरफ जोर जोर से लहराने लगा चौथा प्रश्न प्रधानाचार्य ने राजू को पुरस्कार क्यों दिया उत्तर देखेंगे राजू को उसके साहस के लिए प्रधानाचार्य ने पुरस्कार दिया अंतिम प्रश्न है इस कहानी में हमें क्या सीख मिलती है बच्चों आप इस पाठ से क्या सीखा है यही इस प्रश्न का उत्तर है इस कहानी से यह सीख मिलती है कि हमें मुसीबत के समय घबराना नहीं चाहिए और हिम्मत से काम लेना चाहिए खाली जगह भरो यहाँ कुछ शब्दों को दिए गए हैं ब्रैकेटली कल पद गल उनका आप सही उत्तर उसमें से चुनकर उन वाक्य को पूरा करना है पहला वाक्य है राजू बड़ा डैश और डैश बच्चा था दूसरा प्रश्न है उसे दूर से आती डैश दिखाई दी वह अपनी डैश को लहराने लगा सरिया उत्तरा राजू बड़ा समझदार और बहादुर बच्चा था उसे दूर से आती रेलगाड़ी दिखाई दी वह अपनी लाल कमीज को लहराने लगा एक बच्चे की डैश से यात्रियों की जान संकट में आने से बच गई डैश दिवस के अवसर पर राजू को पुरस्कार दिया गया यहाँ हम उत्तर देखेंगे एक बच्चे की सूझबूझ से यात्रियों की जान संकट में आने से बच गई गणतंत्र दिवस के अवसर पर राजू को पुरस्कार दिया गया सातवें मेन की तरफ हम बढ़ते हुए देखेंगे। यहां बच्चों व्याकरणांश दिया गया है वचन बदलो शायद आपने इस वचन को सीखा होगा एक वचन और बहुवचन दो प्रकार के वचन होते हैं एक वचन ಪದಗಳನ್ನು ಬಹುವಚನದಲ್ಲಿ ಬದಲಾಯಿಸಬೇಕು ಅಥವಾ ಬಹುವಚನದ ಪದಗಳನ್ನು ಏಕವಚನದಲ್ಲಿ ಉನ್ಕಿ ಜಾನ್ ಸಂಕಟ ಮೇ ಆನೆ ಬಚಗೈ ರೇಖಾಂಕಿತ ಶಬ್ದ ಕ ವಚನ ಹಮೇ ಬದಲನಾ ಹೇ ತೊ ಉತ್ತರ ಮೇಖಿ ಉಸುಕಿ ಜಾನ್ ಸಂಕಟ ಮೇ ಆನೆ ಬಚಗೈ ಇಲ್ಲಿ ಉನ್ಕಿ ಇರೋದು ಉಸುಕಿ ಆಗುತ್ತೆ ಉನ್ಕಿ ಬಹುವಚನ ಉಸ್ಕಿ ಉಸುಕಿ ಏಕವಚನ ಆಗುತ್ತೆ ಇಲ್ಲಿ ಬದಲಾಯಿಸಲಾಗಿದೆ ಉಸ್ಕೋ ಏಕ್ ಉಪಾಯ್ ಸೂಜಾ ಉತ್ತರ್ ಉನ್ಕೋ ಉಸ್ಕೋ ಉನ್ಕೋ ಉನ್ಕೋ ಏಕ್ ಉಪಾಯ್ ಸೂಜಾ ವಹ ಅಪ್ನೆ ಖೇತ್ಸೆ ಘರ್ ಲೌಟ್ ರಹಾಥ ಇಲ್ಲಿ ವಹ ಇದ್ದು ವೇ ಅಂತ ಬದಲಾವಣೆಯಾಗಿದೆ ನೀವು ಅಲ್ಲಿ ಆ ಬಣ್ಣದಲ್ಲಿ ಬರೆದಿರುವಂತಹ ಅಕ್ಷರಗಳನ್ನು ಗಮನಿಸಿ ವಹ ಅವನು ಇಲ್ಲಿ ಬದಲಾವಣೆಯಾಗಿ ಬಹುವಚನದಲ್ಲಿ ವೇ ಅನ್ನುವ ಅರ್ಥ ಬರುತ್ತೆ अब मिलें घर लाउट रह, रहा था इतना ही दिया ना अली रहा इतना दो बहुचना बंदी दृंदा रहे अंतागिदे था इतना थे अंतागिदे चौथा वाक्य है उसे आसपास कोई व्यक्ति दिखाई नहीं दिया उत्तर में उन्हें आसपास कोई व्यक्ति दिखाई नहीं दिया पांचवा वाक्य देखिए जब उनको पता चला तो वे ಶಾಬಾಷಿ ದೇನೆ ಲಗಿ ಉನ್ಕೋ ಪತಾ ಚಲ ತೋ ವೇ ಉನ್ಕೋ ಔರ್ ವೇ ದೋ ರೇಖಾಂಕಿತ ಶಬ್ದೋಕೋ ಹಮೇ ಬದಲ್ಕರ ಲಿಖನಾ ಹೇ ಜಸ್ಕೋ ಪತಾ ಚಲ ಅಂದರೆ ಬಹು ಇದ್ದಿದ್ದನ್ನು ಇಲ್ಲಿ ಏಕವಚನದಲ್ಲಿ ಬದಲಾಯಿಸಲಾಗಿದೆ ಉನ್ಕೋ ಉಸ್ಕೋ ಪತಾಚಲ ತೋ ವಹ ವೇ ಇದ್ದಿದ್ದು ವಹ ಅಂತ ಬದಲಾಗಿದೆ ಏಕವಚನ ಬಂದಿರೋದ್ರಿಂದ ವಹ ಶಾಬಾಷಿ ದೇನೆ ಲಗ ಅಲ್ಲಿ ಬಶ ಇದೇನೆ ಲಗೆ ಅಂತ ಇದೆ ಬಹುವಚನ ಇರೋದ್ರಿಂದ ಇಲ್ಲಿ ಲಗ ಅಂತ ಏಕವಚನದಲ್ಲಿ ಲಗ ಅಂತ ಆಗಿದೆ ಅಬ್ ಹಮ್ ಯಹ ಕುಚ್ ಶಬ್ದ ದೇಗ ಉನ್ಕೋ ಅಕಾರಾದಿ ಕ್ರಮಸೆ ಲಿಖನಾ ಹೇ ಅಕಾರಾದಿ ಅಂದ್ರೆ ನಾವು ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಯಾವುದು ಎರಡನೇ ಅಕ್ಷರ ಯಾವುದು ಇದನ್ನ ಗಮನಿಸಿ ಅದೇ ಪ್ರಕಾರ ಇಲ್ಲಿ ಬಂದಿರುವಂತಹ ಶಬ್ದಗಳನ್ನು ನೋಡಿ ಬರೀಬೇಕಾಗಿದೆ उदाहरण के रूप में दो शब्द दिए गए हैं जैसे अनजान और अहसास यहाँ हम उत्तर को देखेंगे अ से प्रारंभ होने वाले दो शब्द हैं अनजान अहसास अनजान में अ के बाद जो अक्षर आता है न और दूसरा शब्द अहसास में अ के बाद जो अक्षर आता है ह न और ह में पहला व्यंजन जो है ಉಸ್ಕೋ ಹಮ್ ಪಹಲೇ ಲಿಖಿಂಗೆ ಅಂದರೆ ಅನುಜಾನ್ ಅನ್ನೋದು ಮೊದಲನೆಯ ಪದ ಆಗಿ ಬಂದಿದೆ ಎರಡನೇದು ತೀಸ್ರಾ ಶಬ್ದೇ ಉಪಾಯ ಈಗ ವರ್ಣಮಾಲೆಯಲ್ಲಿ ಅ ಆ ಇ ಉ ಅ ಆದ ನಂತರನೇ ಉ ಅಕ್ಷರ ಪ್ರಾರಂಭ ಆಗೋದ್ರಿಂದ ಇಲ್ಲಿ ಉ ಅಕ್ಷರದಿಂದ ಪ್ರಾರಂಭವಾಗುವಂತಹ ಶಬ್ದವನ್ನು ಬರೀಬೇಕು ಉಪಾಯ ವರ್ಣಮಾಲೆಯಲ್ಲಿ ಸ್ವರಗಳು ಆದಮೇಲೆ ವ್ಯಂಜನಗಳು ಬರೋದರಿಂದ ನಂತರ ವ್ಯಂಜನಗಳಿಂದ ಆರಂಭವಾಗುವಂತಹ ಪದಗಳನ್ನು ಬರೀಬೇಕು ಇಲ್ಲಿ ನಾಲ್ಕನೇ ಶಬ್ದ ಕಪಡ ಕಪಡ ವ್ಯಂಜನ ಇದು ಕ ಖ ಗ ಘ ಅಂತ ನೋಡಿದರೆ ಕ ಇಲ್ಲಿ ನಂತರ ಬರ್ತೇವೆ ಅದೇ ಕ ಅಕ್ಷರದಿಂದ ಆರಂಭವಾಗುವಂತಹ ಮೂರು ಶಬ್ದಗಳು ಇಲ್ಲಿ ನೀಡಲಾಗಿದೆ ಕಪಡ ಕಮೀಸ್ ಕಕ್ಷ ಆದರೆ ಈ ಮೂರರಲ್ಲಿ ಯಾವುದು ಮೊದಲು ಬರೀಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಕ ನಂತರ ಬಂದಿರುವಂತಹ ವ್ಯಂಜನ ಪ ಅದನ್ನು ಮೊದಲು ಬರೋದರಿಂದ ನಮ್ಮ ವ್ಯಂಜನಗಳಲ್ಲಿ ಪ ಮೊದಲು ಬರುತ್ತೆ ಆಮೇಲೆ ಮ ಬರುತ್ತೆ ಆಮೇಲೆ ಕ್ಷ ಬರುತ್ತೆ ಅದಕ್ಕೆ ಕಪಡ ಮೊದಲನೇದಾಗಿ ಎರಡನೇದು ಕಮೀಸ್ ಆಮೇಲೆ ಕಕ್ಷ ಆದರೆ ಇಲ್ಲಿ ಕ್ರಮ ಸಂಖ್ಯೆಯಲ್ಲಿ ನಾಲ್ಕು ಐದು ಮತ್ತು ಆರನೆಯ ಕ್ರಮದಲ್ಲಿ ಬಂದಿದೆ ಕ ನಂತರ ಗ ಬರೋದರಿಂದ ಮೊದಲನೇ ಅಕ್ಷರ ಗ ಇರುವಂತಹ ಪದ ಒಂದೇ ಒಂದಿದೆ ಗಣತಂತ್ರ ಆಮೇಲೆ ಘ ಘಬರಾನ ಅದರ ನಂತರ ಘ ನಂತರ ಚ ಅಕ್ಷರ ಆನಂತರ ಬರುತ್ತಲ್ವ ಅದಕ್ಕೆ ಚಿಂತ ಒಂಬತ್ತನೆಯ ಪದವಾಗಿ ಬಂದಿದೆ ಮತ್ತು ಪಟರಿ ಮೊದಲನೆಯ ವ್ಯಂಜನ ಪ ಇಲ್ಲಿ ಪುರಸ್ಕಾರ ಪುರಸ್ಕಾರ ಅನ್ನೋದು ಪ ಅಕ್ಷರದಿಂದನೇ ಆರಂಭ ಆಗುತ್ತೆ ಆದರೆ ಗಮನಿಸಿ ಮಕ್ಕಳ ಹಿಂದೆ ಪ ಪಟರಿ ಪು ಪುರಸ್ಕಾರ ಅಂದರೆ ಈಗ ನಾವು ಬಾರಾಖಡಿ ಖಡಿ ತೊಗೊಂಡ್ರೆ ಇಲ್ಲಿ ಪ ಮೊದಲು ಬರೋದರಿಂದ ಅದನ್ನು ಇಲ್ಲಿ ಪಟರಿ ಮೊದಲು ತಗೊಂಡಿದೀವಿ ಪುರಸ್ಕಾರ ನಂತರ ತಗೊಂಡಿದ್ವಿ ಪ ಆದಮೇಲೆ ಬ ವ್ಯಂಜನಗಳಲ್ಲಿ ಬ ನಂತರ ಬರುತ್ತೆ ಅದಕ್ಕೆ ಬಹಾದುರಿ ಆ ಪದ ಬಂದಿದೆ ಅದಕ್ಕೆ ಮುಸೀಬತ್ ಅದರ ನಂತರದ ಪದ ರೇಲ್ ಗಾಡಿ ಪ ಆದಮೇಲೆ ಯ ಆದಮೇಲೆ ರ ಅದರಿಂದ ರೇಲ್ ಗಾಡಿ ಅದರ ನಂತರ ಬರುತ್ತೆ ರ ಆದ ನಂತರ ಲ ಇರೋದ್ರಿಂದ ಲಾಲ್ ಪದ ಕೂಡ ಅದರ ನಂತರದ ಪದ ಆಮೇಲೆ ಲ ಆದಮೇಲೆ ವ ಬರುತ್ತೆ ಅದಕ್ಕೆ ವ್ಯಕ್ತಿ ಆ ನಂತರದ ಪದ ನಂತರ ಶ ಶಾಭಾಷಿ ಶ ನಂತರ ಸ ಬರೋದರಿಂದ ಸಮಜ್ದಾರ್ ಸಮಜ್ದಾರ್ ಮತ್ತು ಸ ಎರಡು ಬಂದಿದೆ ಸಂಕಟ್ ಎರಡು ಶಬ್ದ ಬಂದಿದೆ ಅದರಲ್ಲಿ ಸ ಮೊದಲು ಬರುತ್ತೆ ಸಮ್ ಕೊನೆಯಲ್ಲಿ ಬರುತ್ತೆ ಬಾರಖಡಿಯಲ್ಲಿ ಅದಕ್ಕೆ ಸಮಜ್ದಾರ್ ಮೊದಲನೆಯ ಪದ ಆನಂತರ ಸಂಕಟ್ ಹೀಗೆ ಕೊನೆಯದಾಗಿ ಹಿಮ್ಮತ್ ಅನ್ನುವ ಪದ ಇಲ್ಲಿ ಇಪ್ಪತ್ತು ಶಬ್ದಗಳನ್ನು ನೀಡಲಾಗಿತ್ತು ಅದನ್ನು ನೀವು ಅಕಾರಾದಿ ಕ್ರಮದಲ್ಲಿ ಬರೆದಾಗ ಈ ರೀತಿ ಬರೀಬಹುದು ಇದನ್ನು ನೋಟ್ ಮಾಡಿಕೊಳ್ಳಿ ಮಕ್ಕಳೇ ಇಲ್ಲಿ ಮಕ್ಕಳೇ ಇವತ್ತಿನ ಪಾಠವನ್ನು ತುಂಬ ಆಸಕ್ತಿಯಿಂದ ನೀವು ಕೇಳಿದಿರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಸಬ್ಕೋ ಆಚಕೆ ಇಸ್ ಪಾಠಕೋ ಅಚ್ಚಿ ತರಹಸೆ ಸುನರೇ ಹೇ ಇಸ್ಕೆಲಿಯೇ ಹಮ್ ಧನ್ಯವಾದ ದೇನ ಚಾತೆ